ವೀಕ್ಷಕರೇ, ಇದು ಆರ್ಸಿಸಿ ವಾಹಿನಿ ಅರ್ಪಿಸುವ ಚುಟುಕು ರಸಪ್ರಶ್ನೆ ಕಾರ್ಯಕ್ರಮ. ನಾನು ನಿಮ್ಮ ಜ್ಞಾನೇಶ್. ನಮ್ಮ ಚುಟುಕು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಒಟ್ಟು 10 ಪ್ರಶ್ನೆಗಳಿರುತ್ತವೆ. ಕೊಟ್ಟಿರುವ ಅವಧಿಯ ಒಳಗೆ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡಿ. ನೆನಪಿರಲಿ, ಕಮೆಂಟ್ ಮಾಡುವಾಗ ಕ್ವಶನ್ ನಂಬರನ್ನು ಹಾಕಿ ಆನ್ಸರ್ ಮಾಡೋದನ್ನು ಮರಿಬೇಡಿ. ಹಾಗಿದ್ದರೆ ವೀಕ್ಷಕರೇ, ಸ್ವಾಗತವು ನಿಮಗೆ. ಆನ್ಸರ್ ಮಾಡಿ ಅವಧಿಯ ಒಳಗೆ. ಚುಟುಕು ರಸಪ್ರಶ್ನೆಯ ಈ ದಿನದ ಮೊದಲನೇ ಪ್ರಶ್ನೆ ಅಂತರ್ಜಾಲ. ಈ ಪ್ರಶ್ನೆಗೆ ನಿಮಗೆ ಸಿಗುವ ಕಾಲಾವಕಾಶ 10 ಸೆಕೆಂಡುಗಳು ಮಾತ್ರ. ಈ ಪ್ರಶ್ನೆಗೆ ನೀವು ಆನ್ಸರನ್ನು ಇಂಟರ್ನೆಟ್ಟಲ್ಲಿ ನೋಡಿ ಹೇಳ್ಬೋದು. ಪ್ರಶ್ನೆ ಹೀಗಿದೆ: ಕರ್ನಾಟಕದ ಅಚ್ಚ ಕನ್ನಡದ ಮೊದಲ ದೊರೆ ಯಾರು? ನಿಮ್ಮ ಆಯ್ಕೆಗಳು: ಆಯ್ಕೆ 1 ವಿಷ್ಣುವರ್ಧನ, 2 ಮಯೂರವರ್ಮ, 3 ಇಮ್ಮಡಿ ಪುಲಕೇಶಿ, 4 ಕೃಷ್ಣದೇವರಾಯ. ನಿಮ್ಮ ಕಾಲಾವಕಾಶ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಸರಿಯಾದ ಉತ್ತರ ಆಯ್ಕೆ 2, ಮಯೂರವರ್ಮ. ಚುಟುಕು ರಸಪ್ರಶ್ನೆಯ ಎರಡನೇ ಪ್ರಶ್ನೆ ಪದಾನ್ವೇಷಣೆ. ಈ ಪ್ರಶ್ನೆಗೆ ನಿಮಗೆ ಸಿಗುವ ಕಾಲಾವಕಾಶ 20 ಸೆಕೆಂಡುಗಳು. ಪ್ರಶ್ನೆ: ವಯಸ್ಸಾದವರನ್ನು ಪೋಷಿಸುವ ಸಂಸ್ಥೆ, ಸುಳಿವು, ಇದು 4 ಅಕ್ಷರಗಳನ್ನು ಹೊಂದಿರುವ ಪದ. ನಿಮ್ಮ ಕಾಲಾವಕಾಶ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಸರಿಯಾದ ಉತ್ತರ ವೃದ್ಧಾಶ್ರಮ. ಚುಟುಕು ರಸಪ್ರಶ್ನೆಯ ಮೂರನೇ ಪ್ರಶ್ನೆ ಗಾನಪದ. ಈ ಪ್ರಶ್ನೆಗೆ ನಿಮಗೆ ಸಿಗುವ ಕಾಲಾವಕಾಶ 20 ಸೆಕೆಂಡುಗಳು. ಇಲ್ಲಿ ನಾವು ಕನ್ನಡ ಚಿತ್ರಗೀತೆಯ ಹಾಡನ್ನು ಹಾಡ್ತೀವಿ. ಬಿಟ್ಟಿರುವ ಪದವನ್ನು ಗುರುತಿಸಿ. ಪ್ರಶ್ನೆ: ನೀನೊಂದು ಮುಗಿಯದ ಮೌನ, ನಾ ಹೇಗೆ ತಲುಪಲಿ ನಿನ್ನ? ನೀನೊಂದು ಕಡಲಿನ ಧ್ಯಾನ, ನಾ ಹೇಗೆ ಡ್ಯಾಶ್. ನಿಮ್ಮ ಸಮಯ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಸರಿಯಾದ ಉತ್ತರ ನಾ ಹೇಗೆ ಬೆರೆಯಲಿ ನಿನ್ನ. ಇದು ಎದೆಗಾರಿಕೆ ಚಿತ್ರದ ಹಾಡು. ಚುಟುಕು ರಸಪ್ರಶ್ನೆಯ ನಾಲ್ಕನೇ ಪ್ರಶ್ನೆ ಗಣಿತಜ್ಞಾನ. ಈ ಪ್ರಶ್ನೆಗೆ ನಿಮಗೆ ಸಿಗುವ ಕಾಲಾವಕಾಶ 20 ಸೆಕೆಂಡುಗಳು. ಈ ಲೆಕ್ಕವನ್ನು ಪೂರ್ಣಗೊಳಿಸಿ. ನಿಮ್ಮ ಕಾಲಾವಕಾಶ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಸರಿಯಾದ ಉತ್ತರ 12. ಚುಟುಕು ರಸಪ್ರಶ್ನೆಯ 5ನೇ ಪ್ರಶ್ನೆ ಚಿತ್ರದಲ್ಲಿ ಹುಡುಕಾಟ. ಈ ಪ್ರಶ್ನೆಗೆ ನಿಮಗೆ ಸಿಗುವ ಕಾಲಾವಕಾಶ 20 ಸೆಕೆಂಡುಗಳು. ಇಲ್ಲಿ ನಾವು ಕೆಲವು ಚಿತ್ರಗಳನ್ನು ತೋರಿಸ್ತೀವಿ. ಈ ಚಿತ್ರಗಳನ್ನು ಜೋಡಿಸಿ ಯಶ್ ಅಭಿನಯಿಸಿರುವ ಚಿತ್ರವನ್ನು ಗುರುತಿಸಿ. ನಿಮ್ಮ ಕಾಲಾವಕಾಶ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಸರಿಯಾದ ಉತ್ತರ ಗಜಕೇಸರಿ.
ಚುಟುಕು ರಸಪ್ರಶ್ನೆಯ ಆರನೇ ಪ್ರಶ್ನೆ, ಸರಿಯಾದ ರೂಪ. ಈ ಪ್ರಶ್ನೆಗೆ ನಿಮಗೆ ಸಿಗುವ ಕಾಲಾವಕಾಶ 10 ಸೆಕೆಂಡುಗಳು ಮಾತ್ರ. ಇಲ್ಲಿ ನಾವು 4 ಆಯ್ಕೆಗಳನ್ನು ನೀಡ್ತೀವಿ. ಸರಿಯಾದ ಶಬ್ದವನ್ನು ಗುರುತಿಸಿ. ನಿಮ್ಮ ಸಮಯ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಸರಿಯಾದ ಉತ್ತರ ಆಯ್ಕೆ 1, ಸಂಕ್ಷಿಪ್ತ. ಚುಟುಕು ರಸಪ್ರಶ್ನೆಯ 7ನೇ ಪ್ರಶ್ನೆ, ಭೂಪಟ. ಈ ಪ್ರಶ್ನೆಗೆ ನಿಮಗೆ ಸಿಗುವ ಕಾಲಾವಕಾಶ 15 ಸೆಕೆಂಡುಗಳು. ಪ್ರಶ್ನೆ: ಇಲ್ಲಿರುವ ಕರ್ನಾಟಕದ ನಕ್ಷೆಯಲ್ಲಿ ಮೈಸೂರು ಜಿಲ್ಲೆಯನ್ನು ಗುರುತಿಸಿ. ನಿಮ್ಮ ಸಮಯ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಸರಿಯಾದ ಉತ್ತರ ಆಯ್ಕೆ 3. ಚುಟುಕು ರಸಪ್ರಶ್ನೆಯ 8ನೇ ಪ್ರಶ್ನೆ, ಉಲ್ಟಾ ಪಲ್ಟಾ. ಈ ಪ್ರಶ್ನೆಗೆ ನಿಮಗೆ ಸಿಗುವ ಕಾಲಾವಕಾಶ 20 ಸೆಕೆಂಡುಗಳು. ಇಲ್ಲಿ ಅಕ್ಷರಗಳು ಉಲ್ಟಾ ಪಲ್ಟಾ ಆಗಿವೆ. ಇವುಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯವನ್ನು ರಚಿಸಿ. ಸುಳಿವು: ಇದು 4 ಪದಗಳನ್ನು ಹೊಂದಿರುವ ವಾಕ್ಯ. ನಿಮ್ಮ ಸಮಯ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಸರಿಯಾದ ಉತ್ತರ ಹಾಡಿನ ಇಂಪು, ಮನಸ್ಸಿಗೆ ತಂಪು. ಚುಟುಕು ರಸಪ್ರಶ್ನೆಯ 9ನೇ ಪ್ರಶ್ನೆ, ವಿಸ್ತರಿಸಿ. ಈ ಪ್ರಶ್ನೆಗೆ ನಿಮಗೆ ಸಿಗುವ ಕಾಲಾವಕಾಶ 20 ಸೆಕೆಂಡುಗಳು. ಪ್ರಶ್ನೆ: ಇದು ಎಸ್ ನಾರಾಯಣ್ ನಿರ್ದೇಶನದ ಮೊದಲ ಚಿತ್ರ. ಚೈ, ಪ್ರೇ. ನಿಮ್ಮ ಸಮಯ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಸರಿಯಾದ ಉತ್ತರ ಚೈತ್ರದ ಪ್ರೇಮಾಂಜಲಿ. ಚುಟುಕು ರಸಪ್ರಶ್ನೆಯ ಈ ದಿನದ ಕೊನೆಯ ಪ್ರಶ್ನೆ ಗಮನಿಸಿ. ಈ ಪ್ರಶ್ನೆಗೆ ನಿಮಗೆ ಸಿಗುವ ಕಾಲಾವಕಾಶ 15 ಸೆಕೆಂಡುಗಳು. ಪ್ರಶ್ನೆ: ಕೆಂಪು ಬಣ್ಣದ ಗುಲಾಬಿ 8ನೇ ಸ್ಥಾನದಲ್ಲಿ ಬಂತು. ನಿಮ್ಮ ಕಾಲಾವಕಾಶ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಸರಿಯಾದ ಉತ್ತರ 5. ವೀಕ್ಷಕರೇ, ಚುಟುಕು ರಸಪ್ರಶ್ನೆ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗುತ್ತೆ. ನಾಳೆ ಇಷ್ಟೇ ಹೊತ್ತಿಗೆ ಇನ್ನಷ್ಟು ಪ್ರಶ್ನೆಗಳೊಂದಿಗೆ ನಿಮ್ಮುಂದೆ ಹಾಜರಾಗ್ತೀನಿ. ನಮ್ಮ ಚುಟುಕು ರಸಪ್ರಶ್ನೆ ಕಾರ್ಯಕ್ರಮನ ದಿನ ನೋಡಿ, ಎಂಜಾಯ್ ಮಾಡ್ತಾ ಆನ್ಸರ್ ಮಾಡಿ. ನಮಸ್ತೆ. ವೀಕ್ಷಕರೇ, ನಮ್ಮ ಚಾನಲ್ RCC ವಾಹಿನಿನ ಸಬ್ಸ್ಕ್ರೈಬ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.